Hi everyone, welcome back to Manvita cooking channel. Friends, ಕರ್ಬೇವಿನ ಮಹತ್ವ ಎಲ್ಲರಿಗೂ ಗೊತ್ತೇ ಇರುತ್ತೆ. ಕರ್ಬೇವಿನಿಂದ ಕಣ್ಣಿಗೆ ಎಷ್ಟು ಒಳ್ಳೆಯದು ಮತ್ತು ಕೂದಲಿಗೂ ಅಷ್ಟೇ ಒಳ್ಳೆಯದು. ಫ್ರೆಂಡ್ಸ್, ನಾನಿವತ್ತು ನಿಮಗೆ ಕರಿಬೇವಿನ ಚಟ್ನಿ ಮಾಡೋದು ಹೇಗೆ ಅಂತೇಳಿ ತೋರಿಸ್ತಾ ಇದ್ದೀನಿ. ಈ ಚಟ್ನಿನ ವಾರಕ್ಕೊಮ್ಮೆ ತಿಂಗಳಿಗೆ ಒಂದ್ಸಲನಾದರೂ ಮಾಡ್ಕೊಂಡು ತಿಂತಾ ಇರಿ. ಕಣ್ಣಿಗೆ ತಂಪು ಮತ್ತು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋನ ಸ್ಕಿಪ್ ಮಾಡ್ದೇ ನೋಡಿ, ಬನ್ನಿ ವಿಡಿಯೋ ಶುರು ಮಾಡೋಣ. ಹೇಗೆ ಮಾಡೋದು ಅಂತ ಹೇಳಿ, ಮೊದಲಿಗೆ ನಾನು ಇಲ್ಲೊಂದು ಬಾಣಲೆ ತೊಗೊಂಡಿದ್ದೀನಿ. ಗ್ಯಾಸ್ನ ಆನ್ ಮಾಡಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾವು 1 ಕಪ್ ಕರಿಬೇವನ್ನ ತೊಗೊಂಡಿದ್ದೀನಿ. ಕರಿಬೇವಿನ ಎಲ್ಲನೂ ಎಲೆಯೆಲ್ಲನೂ ಬಿಡಿಸಿ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಅದನ್ನು ಹಾಕಿ ಚೆನ್ನಾಗಿ ಉರಿಬೇಕಾಗುತ್ತೆ. ಎಲೆ ಎಲ್ಲ ಚೆನ್ನಾಗಿ ಉರಿಬೇಕು, ಅಲ್ಲಿವರೆಗೂ ಚೆನ್ನಾಗಿ ಕೈಯಾಡಿಸ್ತಾನೇ ಇರಿ. ಹಾಗೇ ಎಲೆ ಎಲ್ಲ ಉರಿದು ರೆಡಿ ಆದಮೇಲೆ ನಾವು ಅದನ್ನು ಎತ್ತಿಟ್ಕೊಬೇಕಾಗುತ್ತೆ. ನೋಡಿ, ಇವಾಗ 1-2-3 ಮಿನಿಟ್ಸ್ ಆಗಿದೆ, ಎಲೆ ಎಲ್ಲ ಉರಿದಿದೆ. ಇವಾಗ ಫ್ಲೇಮ್ನ ಆಫ್ ಮಾಡಿ ಎಲೆ ಎಲ್ಲನೂ ಎತ್ತಿಟ್ಕೊಂಡ್ರಾಯಿತು. ಒಂದು ಪ್ಲೇಟಿಗೆ ಎತ್ತಿಟ್ಕೊತಾ ಇದ್ದೀನಿ. ಮತ್ತು ಅದೇ ಬಾಣಲಿಗೆ ನಾನಿವಾಗ ಒಂದು 4-5 ಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯನ್ನ ತೊಗೊಂಡಿದ್ದೀನಿ. ಒಣದು ಅಂದರೆ ಹಸಿದಿಂದ ಕಲರ್ ಟನ್ ಆಗಿರುತ್ತಲ್ಲ ಕೆಂಪುಗೆ, ಆ ಕೆಂಪು ಮೆಣಸಿನ್ಕಾಯನ್ನ ತೊಗೊತಾ ಇದ್ದೀನಿ. ಕೆಂಪು ಮೆಣಸಿನ್ಕಾಯನ್ನ ಹಾಕಿ ಚೆನ್ನಾಗಿ ಉರ್ಕೊಬೇಕಾಗತ್ತೆ. ಅದು ಕೂಡ ಕಪ್ಪು ಬಣ್ಣ ತಿರುಗೋವರೆಗೂ ಉರ್ಕೊಳ್ಳಿ. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಕಪ್ಪಾಗೋವರೆಗೂ ಸ್ವಲ್ಪ ಉರಿದ್ರೆ. ನೋಡಿ, ಇವಾಗ ಮೆಣಸಿನ್ಕಾಯಿ ಕೂಡ ಉರಿದು ರೆಡಿಯಾಗಿದೆ, ಅದನ್ನು ಕೂಡ ಎತ್ತಿಟ್ಕೊತಾ ಇದ್ದೀನಿ. ನಿಮಗೆ ಖಾರ ಬೇಕು ಅಂದರೆ ಇನ್ನೂ 1-2 ಹೆಚ್ಚಾಗಿ ಹಾಕ್ಕೊಬೋದು. ನಾನು 1 ಬೆಳ್ಳುಳ್ಳಿನ ಇಷ್ಟು ಮಾಡಿ ಇಟ್ಕೊಂಡಿದ್ದೆ, ಆ ಬೆಳ್ಳುಳ್ಳಿನೂ ಕೂಡ ಇವಾಗ ಸೇರಿಸ್ತಾ ಇದ್ದೀನಿ. ಅದನ್ನು ಕೂಡ ಸ್ವಲ್ಪ ಉರ್ಕೊಳ್ಳೋಣ ಚೆನ್ನಾಗಿ. ಇದರ ಜೊತೆಗೆ ನಾನು 1-2 ಸ್ಪೂನಷ್ಟು ಜೀರಿಗೆನ ಹಾಕ್ತಾ ಇದ್ದೀನಿ. ಎರಡೂ ಕೂಡ ಚೆನ್ನಾಗಿ ಉರ್ಕೊಳ್ಳೋಣ. ಜೀರಿಗೆ ಕಲರ್ ಟರ್ನ್ ಆಗಿ ಸಿಡಿಯೋಕ್ಕೆ ಶುರುವಾಗುತ್ತೆ. ಜೀರಿಗೆ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ ಉರ್ಕೊಬೇಕಾಗತ್ತೆ. ಮತ್ತು ನಾನು ಇದಕ್ಕೆ 1 ನಿಂಬೆಹಣ್ಣು ಗಾತ್ರದ ಹುಣಸೆಹಣ್ಣ ಇಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ. ಅದಕ್ಕೇ ಇದೇ ಬಾಣಲಿಗೆ ಹಾಕಿ ಸ್ವಲ್ಪ ಬಿಸಿ ಮಾಡ್ಕೊಂಡ್ರಾಯಿತು. ನೋಡಿ, ಇದು ಇವಾಗ ರೆಡಿಯಾಗಿದೆ. ಇದನ್ನು ಕೂಡ ಇವಾಗ ಎತ್ತಿಟ್ಕೊಳ್ಳೋಣ. ಫ್ಲೇಮ್ನ ಆಫ್ ಮಾಡಿ ಸ್ವಲ್ಪ ತಣ್ಣಗಾಗಲಿ ಎತ್ತಿಟ್ಕೊಳ್ಳೋಣ. ಎಲ್ಲವನ್ನು ಕೂಡ ಕರಿಬೇವು ಮತ್ತು ಮೆಣಸಿನಕಾಯಿ ಮತ್ತು ಜೀರಿಗೆ ಮತ್ತು ಬೆಳ್ಳುಳ್ಳಿ ಹುಣಸೆಹಣ್ಣು ಇಷ್ಟೇ ಇಂಗ್ರೀಡಿಯೆಂಟ್ಸ್. ಇದನ್ನೆಲ್ಲ ಇವಾಗ ತಣ್ಣಗಾಗಿದೆ ಜಾರ್ಗೆ ಹಾಕ್ತಾಯಿದ್ದೀನಿ. ಮಿಕ್ಸಿ ಜಾರ್ಗೆ ಹಾಕಿ ರುಬ್ಕೊಬೇಕಾಗತ್ತೆ. ನೋಡಿ, ಕರಿಬೇವು ಎಲ್ಲ ಮುರಿದ್ರೆ ಪುಡಿ ಪುಡಿ ಆಗಬೇಕು, ಅಷ್ಟು ಚೆನ್ನಾಗಿ ಉರ್ಕೊಬೇಕಾಗತ್ತೆ. ನೋಡಿ, ಇವಾಗ ಎಲ್ಲದನ್ನು ಹಾಕಿ 1/2 ಸ್ಪೂನಷ್ಟು ಅರಳುಪ್ಪನ್ನು ಹಾಕ್ತಾಯಿದ್ದೀನಿ. ಅರಳುಪ್ಪನ್ನು ಹಾಕಿ ಮತ್ತು ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ರುಬ್ಬೇಕಾಗತ್ತೆ. ಮತ್ತು ಎಷ್ಟು ನೀರು ಹಿಡಿಯುತ್ತೆ ಅಷ್ಟು ನೀರು ಹಾಕ್ಕೊಂಡು ರುಬ್ಕೊಳ್ಳೋಣ. ನೋಡಿ, ಇವಾಗ ನಾನು ರುಬ್ಬಿಟ್ಕೊಂಡಿದ್ದೀನಿ ಯಾವ ಥರ ಪೇಸ್ಟ್ ಆಗಿದೆ ಅಂತ ಹೇಳಿ. ಈ ಥರ ತುಂಬಾ ಸಣ್ಣದಾಗಿ ಪೇಸ್ಟ್ ಮಾಡ್ಕೊಬೇಕಾಗತ್ತೆ. ನೋಡಿ, ಇವಾಗ ನಮಗೆ ಚಟ್ನಿ ರೆಡಿಯಾಗಿದೆ. ಇನ್ಸ್ಟೆಂಟಾಗಿ ಈ ಥರ ಚಟ್ನಿನ ನೀವು ಕೂಡ ಮನೇಲೆ ಟ್ರೈ ಮಾಡಿ. ಇದು 3-in-1. ಇದನ್ನು ನಾವು ರೊಟ್ಟಿ ಚಪಾತಿ ಜೊತೆನೂ ತಿನ್ಬೋದು, ಬಿಸಿ ಅನ್ನದ ಜೊತೆನೂ ಕೂಡ ಸಾಂಬಾರು ಇಲ್ದೋದಾಗ ಈ ಥರ ಚಟ್ನಿನ ಮಾಡ್ಕೊಬೋದು. ನೋಡಿ, ಒಂದು ಬಟ್ಲಿಗೆ ಸರ್ವ್ ಮಾಡ್ತಾ ಇದ್ದೀನಿ ಯಾವ ಥರ ಬಂದಿದೆ ಅಂತ ಹೇಳಿ. ಮತ್ತು ಇದನ್ನು ಚಿತ್ರಾನ್ನದ ಗೊಜ್ಜಲ್ಲೂ ಉಪಯೋಗಿಸ್ಬೋದು. ಒಗ್ಗರಣೆ ಹಾಕಿದರೆ ಕಡಲೆಬೇಳೆ ಕಡಲೆಬೀಜ ಯೂಸ್ ಮಾಡಿ ಈರುಳ್ಳಿ ಹಾಕಿ ಒಗ್ಗರಣೆ ಹಾಕಿದರೆ ಚಿತ್ರಾನ್ನದ ಗೊಜ್ಜುನೂ ಹಾಕಿ ಇದನ್ನು ಮಾಡ್ಕೊಬೋದು. ತುಂಬ ಟೇಸ್ಟಿಯಾದಂಥ ಹೆಲ್ದಿಯಾದಂಥ ಕರಿಬೇವಿನ ಚಟ್ನಿನ ನೀವು ಕೂಡ ಮನೇಲೇ ಟ್ರೈ ಮಾಡಿ. ಏಕ್ ಮಂತ್ ಅಂತ ಕಮೆಂಟ್ ಮಾಡಿ ತಿಳಿಸಿ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಕೊಡೋದನ್ನು ಮರಿಬೇಡಿ. ಈ ಇನ್ಸ್ಟೆಂಟಾದ ಚಟ್ನಿನ ನೀವು ಟ್ರೈ ಮಾಡಲೇಬೇಕು. ಒಂದ್ಸಲ ಮಾಡಿ ನೋಡಿ, ಮತ್ತೆ ಮತ್ತೆ ನೀವು ಮಾಡ್ತಾನೇ ಇರ್ತೀರಾ. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಾನೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನೀವು ನೋಡೋದ್ರ ಜೊತೆಗೆ ನಿಮ್ಮ ಫ್ರೆಂಡ್ಸು ರಿಲೇಟಿವ್ಸ್ಗೂ ಕೂಡ ಶೇರ್ ಮಾಡಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ರೆಸಿಪಿ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.